ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯಲ್ಲೇ ಬೀಡು ಬಿಟ್ಟಿದೆ ಎನ್ಐಎ ಅಧಿಕಾರಿಗಳ ತಂಡ. ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿದ್ದ ಶಂಕಿತ ಬಾಂಬರ್, ಆತನ ಚಲನವಲನಗಳು, ಹೆಜ್ಜೆ ಗುರುತುಗಳು, ಸಿಸಿಟಿವಿಯ ಕೆಲವು ದೃಶ್ಯಾವಳಿಗಳು ಕೂಡ ರಿಲೀಸ್ ಆಯಿತು. ಅಂದರೆ ಎರಡು ವಿಡಿಯೋ ರಿಲೀಸ್ ಆಯಿತು. BMTCಯಲ್ಲಿ ಅಂದರೆ ಅಲ್ಲಿ KSRTCಯಲ್ಲಿ ಓಡಾಡಿದ್ದು ಮತ್ತು ಬಸ್ ಸ್ಟಾಪ್ನಲ್ಲಿ ಆತ ಆತಂಕದಲ್ಲಿ ಓಡಾಡ್ತಾ ಇದ್ದಿದ್ದು. ಹಾಗಾಗಿ ಅವನು ಬಳ್ಳಾರಿಯಲ್ಲೇ ಇರ್ಬೋದಾ ಅನ್ನುವಂಥ ಅನುಮಾನ. ಅಲ್ಲಿಂದ ಶಂಕಿತ ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ. ಒಬ್ಬರು ಹೇಳ್ತಿದ್ದಾರೆ ಗೋಕರ್ಣ ಕಡೆಗೆ ಹೋಗಿರ್ಬೋದು, ಅಲ್ಲಿಂದ ಭಟ್ಕಳ ಹೋಗಿರ್ಬೋದು, ಹಲವು ಅಧಿಕಾರಿಗಳು ಹೇಳ್ತಿದ್ದಾರೆ ವಿಜಯಪುರ ಕಡೆಗೆ ಹೋಗಿರ್ಬೋದು ಅಂತ. ರಾತ್ರಿ 9 ಗಂಟೆ ಸುಮಾರಿಗೆ ಬಸ್ ನಿಲ್ದಾಣದಲ್ಲಿ ಶಂಕಿತ ಕಾಣಿಸಿಕೊಂಡಿದ್ದ. ಬಳಿಕ ಎಲ್ಲಿಯೂ ಕೂಡ ಆರೋಪಿ ಚಲನವಲನದ ಸುಳಿವೇ ಸಿಕ್ಕಿಲ್ಲ. ಹಾಗಾಗಿ ಈಗ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲಿ ಹೋದ ಬಳ್ಳಾರಿಯಿಂದ, ಎಲ್ಲಿ ಹೋದ, ಯಾರಾದರೂ ಮನೆಯಲ್ಲಿ ಅವಿತ್ಕೊಂಡಿರ್ಬೋದಾ? ಯಾಕೆಂದರೆ ಎನ್ಐಎ ಆಲ್ರೆಡಿ 4 ಜನರನ್ನ ವಶಕ್ಕೆ ಪಡೆದುಕೊಂಡಿದೆ, ಸುಲೇಮಾನ್ ಸೇರಿದಂತೆ ಇನ್ನೂ ಶಂಕಿತರನ್ನು ಅನುಮಾನದ ಮೇರೆಗೆ. ಹಾಗಾಗಿ ಅಲ್ಲಿ ಯಾರಾದರೂ ಬಂದು ಅವಂಗೆ ಸಹಾಯವನ್ನು ಮಾಡಿದ್ರೆ ಅಥವಾ ಕರ್ಕೊಂಡು ಹೋದರೆ, ಯಾಕಂದರೆ ಅಲ್ಲಿ ಬಳ್ಳಾರಿ ಲಾಸ್ಟ್, ಮುಂದೆ ಎಲ್ಲಿ ಹೋದ ಅನ್ನೋದು ಗೊತ್ತಾಗಿಲ್ಲ. ಇನ್ನೂ ಕೂಡ ಆತನ ಚಲನವಲನಗಳು ಕೂಡ CCTVಯಲ್ಲಿ ಸರಿಯಾಗಿಲ್ಲ. ಬಟ್ ಈಗ ವಿಜಯಪುರದ ಕಡೆಗೆ ಹೋಗಿರ್ಬೋದಾ ಅಥವಾ ಅಲ್ಲಿ ಏನಾದರೂ ಮಂತ್ರಾಲಯದ ಕಡೆಗೆ ಹೋಗಿದ್ನ? ನೋಡಿ, ಈ ಎರಡೂ CCTV ದೃಶ್ಯಗಳು ನಿನ್ನೆ ರಿಲೀಸ್ ಆಯಿತು NIAಯಿಂದ. ಒಂದು KSRTC ಬಸ್ಸಲ್ಲಿ, K57 ರಿಜಿಸ್ಟ್ರೇಷನ್ ಬಸ್ನಲ್ಲಿ ಹೋಗಿದ್ದವನು. ಮೊದಲೇನು ಮಾಡ್ತಾನೆ, ಆರಂಭದಲ್ಲಿ ಡೋರ್ ಪಕ್ಕ ಸೀಟಲ್ಲಿ ಕೂತ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ, ಕೂತ್ಕೊಳ್ತಾನೆ. ಆಮೇಲೆ CCTV ನೋಡಿ ಲಾರ್ಡ್ ಸೀಟಲ್ಲಿ ಕೂತ್ಕೊಳ್ತಾನೆ. ಜೊತೆಗೆ ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೀವಿ ನಾವು. ಇದು ಬಸ್ ಸ್ಟಾಪ್, ಬಳ್ಳಾರಿಯ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 9 ಗಂಟೆ ಮೇಲೆ ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆ, ಟೀಶರ್ಟ್ ಇದೆ, ಏನೋ ಆತಂಕದಲ್ಲಿರುವಂತೆ ಓಡಾಡ್ತಾ ಇದ್ದಾನೆ, ಅಥವಾ ಯಾರಿಗೋ ವೇಟ್ ಮಾಡ್ತಿರೋ ಥರ ಕಾಣಿಸ್ತಿದ್ದಾನೆ, ಅಥವಾ ಯಾವುದೋ ಬಸ್ಸಿಗೇನೋ ಕಾಯ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಅನುಮಾನಗಳು. ಬಟ್ ಬಳ್ಳಾರಿಗೆ ಯಾಕೆ ಹೋದ ಅವನು? ನೋಡಿ, ಅಧಿಕಾರಿಗಳ ಅನುಮಾನ ನಿಜ ಆಯ್ತಿಲ್ಲಿ. ರಾಮೇಶ್ವರಂ ಕೆಫೆ, ಅಲ್ಲಿಂದ ಕುಂದಲಹಳ್ಳಿ, ಅಲ್ಲಿಂದ ಕಾಡುಗೋಡಿ, ಗೊರಗುಂಟೆಪಾಳ್ಯ, ಗೊರಗುಂಟೆಪಾಳ್ಯದಿಂದ ತುಮಕೂರು ಬಸ್ಸು, ತುಮಕೂರಿನಿಂದ ಸೀದಾ ಬಳ್ಳಾರಿ. ಹಾಗಾದರೆ ಎಲ್ಲಿಗೆ ಹೋಗಿರ್ಬೋದು? ಬೇರೆ ರಾಜ್ಯದಲ್ಲಿ ಏನಾದರೂ ಅವಿತ್ಕೊಂಡಿರ್ಬೋದಾ? ಯಾಕಂದರೆ ಆಲ್ರೆಡಿ CCTV ಫುಟೇಜ್ಗಳು ಸಿಗಬೇಕಾಗಿತ್ತು. ನೋಡಿ, ಮ್ಯಾಪ್ ಕೂಡ ಈಗ ರೆಡಿ ಮಾಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋದ ಅಂಥೇಳಿ ಕ್ಲಿಯರ್ ಗೊತ್ತಾಗ್ತಿದೆ ನಿಮಗೆ. ನೋಡಿ, ಕುಂದಲಹಳ್ಳಿ ಟು ಗೊರಗುಂಟೆಪಾಳ್ಯ ಹೋಗಿದ್ದಾನೆ, ಕುಂದಲಹಳ್ಳಿ ಟು ಗೊರಗುಂಟೆಪಾಳ್ಯ, ಅಲ್ಲಿಂದ ತುಮಕೂರು, ತುಮಕೂರಿನಾದ ಶಿರಾ ಆದಮೇಲೆ ಡೈರೆಕ್ಟ್ ಬಳ್ಳಾರಿ, KSRTC ಬಸ್, ಬಳ್ಳಾರಿ, ಹೊಸಪೇಟೆ. ನೋಡಿ, ಎಲ್ಲ ರೂಟ್ ಮ್ಯಾಪಿಂಗ್ ಮಾಡಿದ್ದಾರೆ. ನೋಡಿ, ಬೀದರ್ ಕಡೆಗೆ ಹೋಗಿದ್ದಾನಂತೆ, ಬೀದರ್, ಅಲ್ಲಿಂದ ಬೇರೆ ರಾಜ್ಯಕ್ಕೆ ಏನಾದರೂ ಕಾಲ್ಕಿತ್ತನ? ರೂಟ್ ಮ್ಯಾಪಿಂಗ್ ಕೂಡ ಈಗಾಗಲೇ, ಟ್ರಾವೆಲ್ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಗುರುಗುಂಟೆಪಾಳ್ಯ, SRS, 8ನೇ ಮೈಲಿ, ಅದಾದ ಮೇಲೆ ಡೈರೆಕ್ಟ್ ತುಮಕೂರು. ಅಲ್ಲಿ 7 ಶರ್ಟ್ ಚೇಂಜ್ ಮಾಡಿದಾನಂತೀವನು. ಬಳ್ಳಾರಿಗೆ ಹೋಗೋಷ್ಟರಲ್ಲೇ 7 ಬಟ್ಟೆಗಳನ್ನು ಬದಲಾಯಿಸಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ.